मराठा समाजाला कोणत्याही परिस्थितीत मंत्रिपद देण्यात यावे असा आग्रह आणि श्रीमंत पाटील यांना मंत्रिपद दिले गेले नसल्यास मला मंत्रिपद देण्यात यावे असा बेळगाव उत्तर मतक्षेत्राचे आमदार अनिल बेनके यांनी मुख्यमंत्र्यांना आग्रह केला आहे. मंत्रिमंडळ विस्तार झाल्यानंतर मौन मोडलेले आमदार अनिल बेनके, मराठा समुदायातून श्रीमंत पाटील आणि मी दोघेच आमदार आहोत. श्रीमंत पाटील पक्ष सोडून आले आहेत, त्यांना मंत्रिपद देण्यात यावे, त्यांना दिले नसल्यास स्वतःला मंत्रिपद देण्याचा आग्रह त्यांनी यावेळी केला आहे. ತಮ್ಮೆಲ್ಲರೂ ಗೊತ್ತಿರೋ ಸಂಗತಿ ಅಂದರೆ 58 ಮಹಾನಗರಪಾಲಿಕೆ ವಾರ್ಡ್ನಲ್ಲಿ ಇವತ್ತು ಈಗಾಗಲೇ ಚುನಾವಣೆ ಆಯೋಗ ಡಿಕ್ಲೇರ್ ಆದಮೇಲೆ ಭಾರತೀಯ ಜನತಾ ಪಾರ್ಟಿ ರಾಜ್ಯದ ಎಲ್ಲ ಪದಾಧಿಕಾರಿ ಬಂದು ಇವತ್ತು ಭಾರತೀಯ ಜನತಾ ಪಾರ್ಟಿ ವತಿಯಿಂದ ಮಹಾನಗರನಲ್ಲಿ ಕಮಲ ಚಿಹ್ನ ಮೇಲೆ ನಾವು ಇಲೆಕ್ಷನ್ ಎದುರಿಸ್ತೇವೆ ಅಂತ ನಾವು ಒಂದು ನಿರ್ಣಯ ತೊಗೊಂಡಿವಿ. ಆ ಪ್ರಕಾರ ನಿರ್ಣಯಕ್ಕೆ ತಿಳಿಸ್ಲಿಕ್ಕೆ ಎಲ್ಲ ಪದಾಧಿಕಾರಿ ಬಂದಿದ್ದಾರೆ. ಹೀಗಾಗಿ 25 ವರ್ಷದಿಂದ ಇವತ್ತು ಈ ಬಾರಿ ನಾವು ಪ್ರಥಮ ಬಾರಿ ನಾವು ಭಾರತೀಯ ಜನತಾ ಪಾರ್ಟಿ ಅಭ್ಯರ್ಥಿ ಕೊಟ್ಟು ನಾವು ಈ ಇಲೆಕ್ಷನ್ ಎದುರಿಸ್ತೀವಿ. ನಮ್ಮ ಅಭ್ಯಾಸ ಪ್ರಕಾರ ನಾವು ಬರುವ ಕಾಲದಲ್ಲಿ 58 ಏನು ಕ್ಷೇತ್ರ ಅದಾವ ಅದರೊಳಗೆ ಮ್ಯಾಕ್ಸಿಮಮ್ ನಾವು ಭಾರತೀಯ ಜನತಾ ಪಾರ್ಟಿ ಅಭ್ಯರ್ಥಿ ಗೆಲ್ಲಿಸ್ತೇವೆ ಅಂತ ನಾ ಭಾವಿಸ್ತೀನಿ. ಸರ್, ಒಂದು ಮಾತು ಕೇಳಿ ಬರ್ತದೆ ಏನಂದರೆ, ವೀಕೆಂಡ್ ಲಾಕ್ಡೌನ್ ಅನ್ನು ಘೋಷಣೆ ಮಾಡಲಾಗಿದೆ, ಕೊರೋನಾ ಇದೆ, ಈ ಟೈಮ್ನಲ್ಲಿ ಚುನಾವಣೆ ಬೇಕಾ ಅಂದರೆ ಜನರಿಗೆ ಒಂದಿಷ್ಟು ಅಪಾಯಗಳು ಅಂತ ಕೆಲಸ ಆಗುತ್ತೆ ಅಂತ. ಅಲ್ಲ, ಇದರ ಬಗ್ಗೆ ಭಾಳಷ್ಟು ಚಿಂತನೆ ಈಗಾಗಲೇ ರಾಜ್ಯದಲ್ಲಿ ನಡೆದವು. ಯಾಕಂದರೆ ಕೊರೋನಾ 3ನೇ ವಲಯ ಅದ, ಹೀಗಾಗಿ ಲಾಸ್ಟ್ ಟೈಮು ಕೊರೋನಾ ಒಳಗೆ ಸಮಸ್ಯೆ ಆದಮೇಲೆ ಆದರೆ ಸುಪ್ರೀಂ ಕೋರ್ಟ್ನಲ್ಲಿ ಯಾವುದು ಒಂದು ಆರ್ಡರ್ ಆದ್ರೆ ನಾನು ಗಮನಿಸ್ಬಿಟ್ಟು ತಂದೇನು. ಅಲ್ಲಿ ಏನಂತಾರೆ ಅಂದಮೇಲೆ, ನೀವು ವೆಸ್ಟ್ ಬೆಂಗಾಲ್ನಲ್ಲಿ ಇಲೆಕ್ಷನ್ ಆಯಿತು, ಎಲ್ಲ ಕಡೆ ಇಲೆಕ್ಷನ್ ಆಯಿತು, ಆದರೆ ಬೆಳಗಾವಿನಲ್ಲಿ ಯಾಕಂತ ಒಂದು ಚರ್ಚೆ ಆದಮೇಲೆ ಆ ಆಧಾರ ಮೇಲೆ ಇಲೆಕ್ಷನ್ ಕಮಿಷನರ್ ಅವರು ಈ ಇಲೆಕ್ಷನ್ ಡಿಕ್ಲೇರ್ ಮಾಡಿದ್ದಾರೆ. ಹೀಗಾಗಿ ಆ ಎಲ್ಲ ಅಭ್ಯಾಸ ಮಾಡಿ ಅವ್ರು ಡಿಕ್ಲೇರ್ ಮಾಡ್ಬೋದು, ಮಾಡಿರ್ಬೋದು ಅಂತ ತಿಳ್ಕೊಂಡಿಲ್ಲ. ಆ ಇಲೆಕ್ಷನ್ ಆಗಬೇಕಂದಮೇಲೆ ಕೋವಿಡ್ ನಿಯಮಗಳು ರಾಜ್ಯ ಸರ್ಕಾರ ಅಥವಾ ಜಿಲ್ಲಾಡಳಿತ ಏನೇನು ಆದೇಶ ಕೊಡ್ತಾರೆ ಆ ಪ್ರಕಾರ ನಾವು ಚುನಾವಣೆ ಎದುರಿಸಬೇಕು. ಸರ್, ಈಗ ಕಳೆದ ಬಾರಿ ಲೋಕಸಭಾ ಚುನಾವಣೆ ಹಿನ್ನಡೆ ಆಗಿತ್ತು ಸ್ವಲ್ಪ, ಈಗ ಮರಾಠ ಸಮುದಾಯದವರು ಒಂದು ರೀತಿ ಆಕ್ರೋಶ ಪಡಿಸ್ತಿದ್ದಾರೆ, ಯಾಕಂದರೆ ಮರಾಠ ಸಮುದಾಯದವ್ರಿಗೆ ಯಾರಿಗೂ ಸಂಪುಟದಲ್ಲಿ ಪ್ರಾತಿನಿಧ್ಯ ಕೊಟ್ಟಿಲ್ಲ ಅಂತೇಳಿ. ಅಲ್ಲ ಹಂಗಲ್ಲ, ಈ ML A ಇಲೆಕ್ಷನ್ ಬೇರೆ, MP ಇಲೆಕ್ಷನ್ ಬೇರೆ, ಕಾರ್ಪೊರೇಷನ್ ಇಲೆಕ್ಷನ್ ಬೇರೆ. ಆ ಸ್ಥಳೀಯ ಡೆವಲಪ್ಮೆಂಟ್ ಬಗ್ಗೆನೇ ಇಲೆಕ್ಷನ್ ಈ ಕಾರ್ಪೊರೇಷನ್ ಇಲೆಕ್ಷನ್ ಅಂತ. ಹೀಗಾಗಿ ಆ ನೀವೇನು ಹೇಳ್ತೀರಿ ಅದ್ರ ಬಗ್ಗೆ ಇನ್ನೂ ಭಾಳಷ್ಟು ಟೈಮ್ ಅದ. ಅದರೊಳಗೆ ರಾಜ್ಯ ಸರ್ಕಾರದಿಂದ ಏನು ನಿರ್ಣಯ ಆದಂದ್ರೆ ಅದರ ಒಂದು ಫಾಯ್ದೆ ನಮ್ಗೆ ಆಗ್ಬೋದು ಅಂತ ತಿಳ್ಕೊಂಡಿದ್ದೆ. ಮರಾಠ ಸಮಾಜಕ್ಕೆ ಯಾವುದೂ ಪರಿಸ್ಥಿತಿ ಒಂದೇ ಸ್ಥಾನ ಕೊಡಬೇಕಂತ ನಾವು ಒತ್ತಾಯ ಮಾಡ್ತೀವಿ, ಅದ್ರ ಬಗ್ಗೆ ಚರ್ಚೆ ಮಾಡಿದ್ದೀವಿ, ಎಲ್ಲ ಆಯಿತು. ಆದರೆ ಈಗಾಗಲೇ ಶ್ರೀಮಂತ್ ಪಾಟೀಲ್ ಅವರು ಒಂದು ಸಲ ಮಂತ್ರಿ ಆದರು, ಅವರು ಒಂದು ಕೇಳ್ತಾರು, ಅವ್ರು ಕೊಡಲಿಲ್ಲ ಅಂದ್ರೆ ನಾನು ಕೊಡು, ಈ ಎರಡನೇ ಶಾಸಕ ನಾನು ಅದೀನಿ. ಹೀಗಾಗಿ ರಾಜ್ಯದಿಂದ ಏನು ನಿರ್ಣಯ ತಗೋತಾರೆ ನಾವು ಅದ್ರ ಜೊತೆ ಅದೇ ಅಂತ ನಾ ಹೇಳ್ತೀನಿ. ನಮ್ಮ ಕೊಟ್ರೆ ವಾಸ ನೋಡ್ರಿ, ಈಗ ಇಬ್ಬರು ಅದೇ ನಾವು ಒಂದ್ರೆ ಶ್ರೀಮಂತ್ ಪಾಟೀಲ್ ಕೊಡ್ಬೋದು, ಯಾಕಂದ್ರೆ ಅವರು ಪಕ್ಷ ಬಿಟ್ಟು ಬಂದು ನಮ್ಮ ಕಡೆ ಅದಾರ ಅಂದಮೇಲೆ ಅವ್ರು ಕೊಡ್ಬೋದು, ಅವ್ರು ಕೊಡಲಿಲ್ಲ ಅಂದ್ರೆ ನಾನು ಕೊಡ್ಬೇಕಂತ ನಾವು ಕೇಳ್ಬೋದು. ಆದರೆ ಕೊಡಲಿಲ್ಲ ಅಂದ್ರೆ ನಾವು ಒಕ್ಕಟ್ಟಾಗಿ ಕೆಲಸ ಮಾಡ್ತೀವಿ. ಯಾಕಂದ್ರೆ ಬೆಳಗಾವಿ ಲೋಕಸಭಾ ಕ್ಷೇತ್ರದ ಯಾವುದೇ ಶಾಸಕರಿಗೆ ಸಚಿವ ಸ್ಥಾನ ಕೊಟ್ಟಿಲ್ಲ, ಯಾಕಂದ್ರೆ ಚಿಕ್ಕೋಡಿ ಲೋಕಸಭಾ ಕ್ಷೇತ್ರದವರೆಗೆ ಕೊಟ್ಟಿದ್ದಾರೆ. ಭಾಳ ವರ್ಷದಿಂದ ಇದು ಸಮಸ್ಯೆ ಅದ, ಬೆಳಗಾವಿ ತಾಲೂಕಾ ಇನ್ನತನಕ ಸಿಗಲಿಲ್ಲ. ಬೆಳಗಾವಿ ತಾಲೂಕಾ ಒಂದು ಮಂತ್ರಿ ಪದ ಸಿಗಬೇಕಂತ ನಮ್ದು ಇಚ್ಛೆ ಅದ. ಹಂಗೆ ಕೊಟ್ಟರೆ ಭಾಳ ಒಳ್ಳೆ ಆಗ್ತಿದೆ, ಯಾಕಂದ್ರೆ ಈ ಮಹಾನಗರ ಇಲೆಕ್ಷನ್ ಅದ. ಹೀಗಾಗಿ ನಮ್ಗೆ ಹಿಂಗೆ ಮಂತ್ರಿ ಪದ ಬೆಳಗಾವಿ ತಾಲೂಕು ಕೊಟ್ಟರೆ ಭಾಳ ಒಳ್ಳೆ ಆಗ್ತದೆ. ನಾ ಎಲ್ಲೆಲ್ಲಿ ಭೀ ರ್ಯಾಂಕ್ ಹೊಡ್ರಿ ರೀ, ನಾಯಕ್ ರೆಡಿ ಇಲ್ಲ, ಎಲ್ಲಕ್ಕೆ ರೆಡಿನ. मंत्रिपद दिले नसल्यासही आम्ही एकजुटीने काम करू. खूप वर्षापासून मराठी समाजाला मंत्रिपद दिले गेले नाही. मी LLB रँक होल्डर असल्याने मंत्रिपद दिल्यास चांगले निभावू शकतो असा विश्वास त्यांनी व्यक्त केला आहे.